ರಂಜಾನ್ ಹಬ್ಬದ ಅಂಗವಾಗಿ 500 ಮುಸ್ಲಿಂ ಬಾಂಧವರಿಗೆ ಅಂಜುಮನ್ ಇಸ್ಲಾಮಿ ಕಮಿಟಿಯವರು ಆಹಾರದ ಕಿಟ್ಗಳನ್ನು ವಿತರಿಸಿದರು ರಂಜಾನ್ ಹಬ್ಬದ ಅಂಗವಾಗಿ ಚಿಕ್ಕೋಡಿ ಪಟ್ಟಣದ ಮಧ್ಯಮ ಹಾಗೂ ಕಡುಬಡವ ಮುಸ್ಲಿಂ ಬಾಂಧವರಿಗೆ 500 ಆಹಾರದ ಕಿಟ್ಗಳ ವಿತರಣೆ ಮಾಡಲಾಗುವುದು ಎಂದು ಚಿಕ್ಕೋಡಿಯ ಅಂಜುಮನ್ ಇಸ್ಲಾಮಿ ಕಮಿಟಿಯ ಅಧ್ಯಕ್ಷ ಮೊಹಮ್ಮದ್ ಇಸಾ ನಾಯಕ್ವಾಡಿ ತಿಳಿಸಿದರು ಅವರು ಚಿಕ್ಕೋಡಿ ಪಟ್ಟಣದ ಅಂಜುಮನ್ ಇಸ್ಲಾಮಿ ಕಮಿಟಿಯ ಕಚೇರಿಯಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡುತ್ತಾ ಅಂಜುಮನ್ ಇಸ್ಲಾಮಿ ಕಮಿಟಿಯಿಂದ ಹಲವು ಸಮಾಜಮುಖಿಯಾದ ಕಾರ್ಯಗಳನ್ನು ಮಾಡಿಕೊಂಡು ಬರುತ್ತಿದ್ದೇವೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮುಸ್ಲಿಮರ ಪವಿತ್ರ ಹಬ್ಬವಾದ ರಂಜಾನ್ ಅಂಗವಾಗಿ ಚಿಕ್ಕೋಡಿ ಪಟ್ಟಣದಲ್ಲಿರುವ ಮಧ್ಯಮ ಕಡುಬಡವರಿಗೆ ಅಕ್ಕಿ ಗೋಧಿ ಬೇಳೆ ಶಾವಿಗೆ ಕಾಜು ಬಾದಾಮ್ ಸೇರಿ ವಿವಿಧ ಪದಾರ್ಥಗಳನ್ನು ಒಳಗೊಂಡ 500 ಆಹಾರದ ಕಿಟ್ಗಳನ್ನು ವಿತರಿಸಲಾಗುವುದು ಎಂದರು ಹಾಗೂ ಅಂಜುಮನ್ ಇಸ್ಲಾಮಿ ಕಮಿಟಿಯಿಂದ ಮಹಾಮಾರಿ ಕೊರೋನಾದಿಂದ ಸಾವನ್ನಪ್ಪಿದ 25 ಜನರ ಶವ ಸಂಸ್ಕಾರ ಮಾಡಲಾಗಿದ್ದು ಇದು ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಪ್ರತೀಕವಾಗಿದೆ ಎಂದು ತಿಳಿಸಿದರು ಪ್ರತಿ ವರ್ಷ ಅಂಜುಮನ್ ವತಿಯಿಂದ ನಾವು ಮಾಡ್ತಾ ಬಂದಿದ್ದೀವಿ ಈ ವರ್ಷವೂ ಬಹಳಷ್ಟು ಜನ ತಮ್ಮ ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ ಎಲ್ಲರೂ ಕಾಂಟ್ರಿಬ್ಯೂಷನ್ ಹಾಕಿದ್ದೀವಿ ನಾವು ಆ ಕಾಂಟ್ರಿಬ್ಯೂಷನ್ ಮಾಡಿ ಎಲ್ಲ ರೆಡಿಯಾಗಿ ನಮ್ಮೆಲ್ಲ ವತಿಯಿಂದ ಪ್ರತಿಯೊಂದು ಏರಿಯಾದಲ್ಲಿ ಬೆರಿ ಕಿಟ್ಟನ್ನು ಮುಟ್ಟುತ್ತದೆ ಮತ್ತು ಲಾಕ್ಡೌನ್ನಲ್ಲಿ ಏನು ಪರಿಸ್ಥಿತಿ ಏನಾಯ್ತಲ್ಲ ಈ ವರ್ಷ ಆದ್ರೂ ಹೋದ ವರ್ಷ ಆದ್ರೂ ಅಂಜುಮನ್ ಒಂದಿಂದ ಎಷ್ಟೊಂದು ಸಮಾಜ ಕಾರ್ಯ ಮಾಡಿದ್ವಿ ಕೋವಿಡ್ ಇದರಿಂದ ಒಂದು ಆಕ್ಸಿಜನ್ ಸಪ್ಲೈ ಆಗ್ಬೋದು ಮೆಡಿಸಿನ್ ಸಪ್ಲೈ ಆಗ್ಬೋದು ಇದಾದ್ರೂ ಒಂದು ಡೆಡ್ ಬಾಡಿ ಆದ್ರೂ ಅವ್ರು ಹೋಗಿ ಅಲ್ಲಿ ಅಂತಿಮ ಪ್ರೇ ಮಾಡ್ಬೋದು ನೀವೆಲ್ಲ ನೋಡ್ತಾ ಇದ್ದೀರಿ ಇದು ಮುಸ್ಲಿಮ್ಸ್ ಮಾಡ್ತಾ ಅಂತ ಇದೊಂದು ಹೈಲೈಟ್ ಆಗಬೇಕು ಅಂಜುಮನ್ ಒಂದು ಅಂದರೆ ಅಂಜುಮನ್ ಒಂದು ಸಂಸ್ಥೆ ಏನಿದೆ ಲೈಕ್ ಫ್ರೀ ಆಫ್ ಕಾಸ್ಟ್ ಅಂತ ಎಲ್ಲ ಸೇವೆಗಳನ್ನು ಮಾಡ್ತಾ ಬರ್ತದೆ ಮತ್ತು ಇದನ್ನು ಯಾವುದೋ ಒಂದು ಫಂಡ್ ಇಲ್ಲ ನಮ್ದು ಎಲ್ಲರಿಗೂ ಗೊತ್ತಿರೋದು ಎಲ್ಲ ಕಾಂಟ್ರಿಬ್ಯೂಷನ್ ಮಾಡಿ ನಾವು ಸಮಾಜ ಕಾರ್ಯ ಮಾಡ್ತಾ ಇದ್ದೀವಿ ಯಾವುದೋ ಒಂದು ಹೈಲೈಟ್ ಮಾಡಬೇಕಂತ ನಮ್ದು ಉದ್ದೇಶ ಇಲ್ಲ ಒಂದು ಸಮಾಜ ಸೇವೆ ಆಗಬೇಕು ಒಂದು ಎಲ್ಲರಿಗೂ ಒಳ್ಳೆಯದಾಗಬೇಕು ಒಂದು ಹ್ಯುಮ್ಯಾನಿಟಿಗಿಂತ ಬೆಸ್ಟ್ ಇರಲಿ ಇವತ್ತು ಜಾತಿ ಪಾತ್ರ ಅನ್ನೋಕ್ಕಿಂತ ನಾವು ಒಂದು ಏನು ಒಂದು ಹ್ಯುಮ್ಯಾನಿಟಿ ಇದೆ ಮಾನವತೆ ಇದೆಯಲ್ಲ ಆ ಕಾಪಾಡ್ಕೊಂಡು ಹೋಗೋದು ಭಾಳಷ್ಟು ಮುಖ್ಯ ಇದೆ ಇವತ್ತು ಯಾವುದೋ ಒಂದು ಡೇಟ್ ಬಡಿ ಆದರೂ ಯಾರೂ ಸಮೀಪ ಹೋಗೋದಿಲ್ಲ ಕರುಣಾ ಅಂತ ಆದರೆ ನಮ್ಮ ಜನ ಮುಂದಾಗಿ ಅದೊಂದು ಅಂತಿಮ ಕ್ರಿಯೆಯನ್ನು ಒಂದು ಲಾಸ್ಟ್ ರೈಟ್ಸನ್ನು ಪೂರ್ಣ ಮಾಡ್ತಾ ಇದ್ದೀವಿ ನೀವು ನೋಡ್ಬೋದು ಅದು ಪರಿಸ್ಥಿತಿಗಳಿದೆ ಚಿಕ್ಕಪಟ್ಟಣದಲ್ಲಿ ಇದೆ ಆಮೇಲೆ ಪ್ರತಿಯೊಂದು ತಾಲೂಕಿನಲ್ಲಿ ನಮ್ಮ ಹಳ್ಳಿನಲ್ಲಿ ಎಲ್ಲ ಟೀಮ್ಸ್ ಇರೋ ಕೆಲಸ ಮಾಡ್ತಿದ್ದಾರೆ ಸೊ ಇದು ಏನು ಅಂಜುಮನ್ ಒಂದು ಕಾರ್ಯ ಮಾಡ್ತಾ ಇದೆ ಇದೊಂದು ಹೆಮ್ಮೆ ಪಡುವಂಥ ಕಾರ್ಯ ಅಂತ ನಾನು ಹೇಳ್ಬೋದು ನಮ್ದೆಲ್ಲ ಇಷ್ಟೆಲ್ಲ ಏನು ಡೈರೆಕ್ಟರ್ಸ್ ಎಲ್ಲ ಬಿಟ್ಟಿದ್ದಾರೆ ಎಲ್ಲ ಕಂಪ್ಲೀಟ್ ಇದೆಲ್ಲದೂ ಕಾಂಟ್ರಿಬ್ಯೂಷನ್ ಇರ್ತದೆ ಪ್ರತಿಯೊಂದು ಇದರಲ್ಲಿ ಎಲ್ಲರೂ ಒಂದಾಗಿ ಮಾಡುವಂಥ ಉದ್ದೇಶ ಮಾಡ್ತೀವಿ ಮೊನ್ನೆ ಆದರೂ ನಾವು ಎಲ್ಲರೂ ಡಿಸ್ಕಸ್ ಮಾಡಿದ್ವಿ ಕೋವಿಡ್ ಸೆಂಟರ್ ಮಾಡಬೇಕಂತ ಅದು ಭಾಳ ಲೇಟ್ ಆಗಿತ್ತು ನನ್ನ ಕಾರಣ ಆಗಲ್ಲ ಆದ್ರೂ ಒಂದು ಆಂಬ್ಯುಲೆನ್ಸ್ ಆಗಲಿ ಸರ್ವಿಸ್ ಆಗಲಿ ಅಂತಿಮ ಕ್ರಿಯೆ ಆಗಲಿ ಮೆಡಿಸಿನ್ಸ್ ಆಗಲಿ ಮಾಡಿ ಎಲ್ಲ ಕೆಲಸ ಅಂಜುಮನ್ ಫ್ರಂಟ್ ಲೈನ್ ನಿಂತು ಒಂದು ಕೋವಿಡ್ ವೈರಸ್ ಬಂದು ಎಲ್ಲ ಕೆಲಸ ಮಾಡ್ತೀವಿ ಅಂತ ಇವತ್ತಿನ ದಿವಸ ಮತ್ತು ಇವತ್ತಿನ ದಿವಸ ಏನು ಇದಿದೆಲ್ಲ ಟೋಟಲ್ ಒಂದು 2 ಕಿಲೋ ಅಕ್ಕಿ 2 ಕಿಲೋ ಗೋಧಿ 1 250 ಗ್ರಾಮ್ ಮಸಾಲ ಕಾಜು ಪಿಸ್ತಾ ಬದಾಮ್ ಮತ್ತು ಚಾರುಲ್ಯ ಅಂತಿದೆ ಆಮೇಲೆ ಸಫೀಗೆ 1 ಕಿಲೋ ಇದು 1/2 ಕಿಲೋ ಎಣ್ಣೆ ಇದೆ ಮತ್ತು ಶಾಮಿಗೆ ಒಂದು 1/2 ಕಿಲೋ ಇವಾಗ ಒಂದು ಫ್ಯಾಮಿಲಿ ಕಿಟ್ ಒಂದು ಪ್ರತಿಯೊಂದು ಎದುರಿಸ್ಕೊಳ್ತಾ ಇದೆ ಇವತ್ತು ನೀವು ವಿಚಾರ ಮಾಡ್ಬೋದು ನಾಳೆ ಲಾಕ್ಡೌನ್ ಆದರೆ ಗರಿಬರು ಎಲ್ಲಿ ಹೋಗ್ಬೇಕು ದಿವಸ ದುಡಿಬೇಕು ದಿವಸ ದುಡಿದ್ರೂ ಅವ್ರಿಗೆ ಎಲ್ಲ ಸಾಮಾನು ಆಗಬೇಕು ನಾಳೆ ಲಾಕ್ಡೌನ್ ಆದರೆ ಯಾವುದೂ ಸರ್ವಿಸ್ ಅಂಗಡಿಗೆ ಸಿಗಲ್ಲ ಇದೊಂದು ದೇವ್ರದ ಒಂದು ಭಾಳಷ್ಟು ನಮಗೆ ಒಂದು ಚೇಂಜ್ ಬ್ಲೆಸ್ಸಿಂಗ್ಸ್ ಅನ್ಬೋದು ಯಾಕಂದ್ರೆ ಇವತ್ತು ನಾವೆಲ್ಲ ಡಿಸ್ಟ್ರಿಕ್ಟ್ ಮಾಡಿದ್ರೆ ಅಟ್ಲೀಸ್ಟ್ ಅವ್ರು ಗರಿ ಮಂದಿ ಹಬ್ಬ ಮಾಡಿ ಒಂದು ಇದು ಆಚರಣೆ ಮಾಡ್ಬೋದು ತಮ್ಮ ತಮ್ಮ ಮನೆಯಲ್ಲಿ ಮತ್ತು ಇವತ್ತು ನಿಮ್ಮ ಮುಖಾಂತರ ನಾವೆಲ್ಲ ನಮ್ಮ ಮುಸ್ಲಿಂ ಸಮಾಜ ಮುಸ್ಲಿಂ ಬಾಂಧವರಿಗೆ ಎಲ್ಲರೂ ಕೇಳ್ಕೊತೀನಿ ಎಲ್ಲರೂ ಸೋಷಿಯಲ್ ಡಿಸ್ಟೆನ್ಸ್ ಆಗಿ ಮೇಂಟೈನ್ ಮಾಡಿ ಮಾಸ್ಕ್ ಮೇಂಟೈನ್ ಮಾಡಿ ಸ್ಯಾನಿಟೈಸರ್ ಆಗಲಿ ಮತ್ತು ಯಾವುದೂ ಥರ ಒಂದು ಮೈ ಮೇಲೆ ಯಾವುದೋ ಒಂದು ತೆಗಿ ಇದು ಮಾಡಬಾರ್ದು ಡಾಕ್ಟರ್ಸ್ ಎಲ್ಲ ತೋರಿಸಿ ನಿಮ್ಮ ಆರೋಗ್ಯವನ್ನು ನೀವು ಕಾಪಾಡಬೇಕು ಹೆಲ್ತ್ ಈಸ್ ವೆಲ್ತ್ ನೀವು ಎಷ್ಟು ಚೆನ್ನಾಗಿರ್ತೀರಿ ಅಷ್ಟು ಪ್ರಕಾರ ನಿಮಗೆಲ್ಲದೂ ಒಳ್ಳೆಯದಾಗ್ತದೆ ಸೊ ಇದರಿಂದ ನಿಮ್ಗೆ ಏನು ಹೆಲ್ಪ್ ಬೇಕು ನಮ್ಮ ಅಂಜುಮನ್ ಕೋವಿಡ್ ವಾರಿಯರ್ ಟೀಮ್ ಒಂದು ವಾಟ್ಸಪ್ ಗ್ರೂಪ್ ಅನ್ನು ಮಾಡ್ತಾ ಇದ್ದೀವಿ ಅದರಿಂದ ನಮ್ಮದು ಒಂದು ಹೆಲ್ಪ್ಲೈನ್ ಗ್ರೂಪ್ ಒಂದು ಎಲ್ಲ ಡೈರೆಕ್ಟರ್ಸ್ ಆಗಿ ಯಾರು ಹೆಲ್ಪ್ ಮಾಡ್ತಾರೆ ಅವರೊಂದು ಗ್ರೂಪನ್ನು ಕೊಡ್ತೀವಿ ಮತ್ತು ಇದಕ್ಕೆ ನಾವು ಇವತ್ತಿನ ಮುಖಾಂತರ ನಮ್ಮ ಅಡ್ಮಿನಿಸ್ಟ್ರೇಟರ್ ಆಗ್ಬೋದು ತಹಸೀಲ್ದಾರ್ ಆಗ್ಬೋದು ತಾಲೂಕು ಹೆಲ್ತ್ ಆಫೀಸರ್ ಆಗ್ಬೋದು ಪೊಲೀಸ್ ಡಿಪಾರ್ಟ್ಮೆಂಟ್ ಆಗ್ಬೋದು ಇದು ಅಂಜುಮನ್ ನಮಗೆಲ್ಲ ಸಹಕಾರ ಮಾಡಿ ನಮ್ಮಿಂದ ಏನು ಹೆಲ್ಪ್ ಬೇಕಂತ ನಾವು ಮಾಡಲಿಕ್ಕೆ ತಯಾರಿದ್ವಿ ನಮ್ಮ ಆಕ್ಸಿಜನ್ನು ನಾವು ಹಾಸ್ಪಿಟಲ್ನಲ್ಲಿ ಅಪ್ಪೋಡಿ ಅಂತ ಡಾಕ್ಟರ್ಸ್ ಮುಖಾಂತರ ಅವ್ರ ಅಡ್ವೈಸ್ ಮುಖಾಂತರ ಅಲ್ಲಿ ಪೇಷಂಟ್ಸ್ಗೆ ನಾವು ಆಕ್ಸಿಜನ್ ಆಗಲಿ ಮೆಡಿಸಿನ್ಸ್ ಆಗಲಿ ಸಪ್ಲೈ ಮಾಡಬೇಕು ಸೊ ಇದೊಂದು ಕಾರ್ಯ ಇದೆ ಇವತ್ತನ್ನು ಒಂದು ಒಳ್ಳೆಯ ಕಾರ್ಯ ಅಂದರೆ ಚಿಕ್ಕಡಿ ಅಂಜುಮನ್ ಮಾಡಬೇಕು ಅಂತ ನಿಮ್ಮ ಮುಖಾಂತರ ಒಳ್ಳೆಯದಾಗಲಿ ಬರಬೇಕು ಬ್ರೇಕ್ ಕಿಟ್ ಅಂತ ಕಿಟ್ ಎಷ್ಟು ಜನರಿಗೆ ನೋಡಿದ್ರು ಒಂದು 500 ಜನರಿಗೆ ಫ್ಯಾಮಿಲಿ ಕಿಟ್ ಮಾಡ್ತಾರೆ ಬಡ ಕುಟುಂಬ ಎಲ್ಲ ಕುಟುಂಬ ಅಲ್ಲ ಓನ್ಲಿ ಬಡವ ಕುಟುಂಬ ಯಾರಿದ್ದಾರಲ್ಲ ಅವ್ರ ಮನೆಗೆ ಇದೆಲ್ಲ ಹೋಮ್ ಡೆಲಿವರಿ ಮುಟ್ತಾ ಇದೆ
ನಂತರ ಪುರಸಭೆಯ ಸದಸ್ಯ ಇರ್ಫಾನ್ ಬೇಫಾರಿ ಅವರು ಮಾತನಾಡುತ್ತಾ, ರಂಜಾನ್ ಹಬ್ಬದ ಅಂಗವಾಗಿ ಚಿಕ್ಕೋಡಿ ಪಟ್ಟಣ ಬಹುತೇಕ ಮುಸ್ಲಿಮರು ವ್ಯಾಕ್ಸಿನ್ ಪಡೆದುಕೊಂಡಿಲ್ಲ. ಮುಂದಿನ ದಿನಗಳಲ್ಲಿ ಅವರಲ್ಲಿ ಜಾಗೃತಿ ಮೂಡಿಸಿ ಎಲ್ಲಾ ಮುಸ್ಲಿಮರಿಗೆ ವ್ಯಾಕ್ಸಿನ್ ನೀಡಲಾಗುವುದು ಎಂದು ಇರ್ಫಾನ್ ಬೇಫಾರಿ ಅವರು ತಿಳಿಸಿದರು. वैक्सीन लेने का हमारा अंजुमन तरफ से इंतजाम किया जाया गया है और गवर्नमेंट से भी हमारे म्यूनसिपलिटी में इंतजाम किया गया है. कल से सभी हजरात से गुजारिश दी जाती है कि रमजान के बाद सब को जाके वैक्सीन लें और अपनी तबीयत लोगों को संभाल के रखें, बाहर इधर उधर ना घूमें, सैनिटाइजर इस्तेमाल करें, सामाजिक दूरी इस्तेमाल करें, मास्क पहने, बिना कारणों बाजारों में ना घूमें. ನಂತರ ಸಾಮೂಹಿಕವಾಗಿ 5 ಜನರಿಗೆ ಆಹಾರ ಕಿಟ್ಗಳ ವಿತರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಮೌಲಾನಾ ಮುದ್ದು ಸರ್, ರಿಯಾಜ್ ಟಂಕ್ಸಾಳಿ, ಮತ್ತಿನ್ ಮುಜಾವರ್, ಮಜೀದ್ ಬೇಪಾರಿ, ಅರ್ಕಂ ಗೋರಿ, ಲಿಯಾಕತ್ ಡೋಂಗ್ರಕೆ, ಸಲೀಂ ಫಿರ್ಜಾದೆ, ಇರ್ಫಾನ್ ಮುಲ್ಲಾ, ಸಮೀರ್ ನಾಯ್ಕವಾಡಿ, ಜಾಕಿರ್ ನಾಯ್ಕವಾಡಿ, ಸಮೀವುಲ್ಲಾ ಸೈಯದ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು.